Welcome to the Classic Education YouTube channel. I am Dr. R.V. Chettigopi, back with the history session for AE and JE examinations. AE ಮತ್ತು JE ಪರೀಕ್ಷೆಗಳಿಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಈ ಒಂದು ಪ್ರಶ್ನೆಗಳನ್ನು ಇಲ್ಲಿ ಚರ್ಚಿಸಲು ಇಲ್ಲಿ ಇಂದಿನ ಭಾಗದಲ್ಲಿ ಇನ್ ಟುಡೇಸ್ ಪಾರ್ಟ್ ಸೊ ಇಟ್ ವಿಲ್ ಬಿ ಮೇನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಕರ್ನಾಟಕ ಹಿಸ್ಟ್ರಿ ಈ ಭಾಗದಲ್ಲಿ ಮುಖ್ಯವಾಗಿ ಕರ್ನಾಟಕದ ಚರಿತ್ರೆಗೆ ಸಂಬಂಧಪಟ್ಟಂತ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಯಾಕಂದ್ರೆ ಈ ಮತ್ತು ಜೆಇ ಪರೀಕ್ಷೆಗಳ ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ಅಲ್ಲಿ ಕರ್ನಾಟಕದ ಮೇಲೆ ಕೂಡ ಸಾಕಷ್ಟು ಪ್ರಶ್ನೆಗಳಿವೆ ದೇರ್ ಆರ್ ಲಾಟ್ ಆಫ್ ಕ್ವೆಶ್ಚನ್ಸ್ ಆನ್ ಕರ್ನಾಟಕ ಆಸ್ಪೆಕ್ಟ್ಸ್ ಆಲ್ಸೋ ಸೊ ಐ ಹ್ಯಾವ್ ಚೋಸನ್ ಆಲ್ ದ 25 ಕ್ವೆಶ್ಚನ್ಸ್ ಫ್ರಮ್ ಕರ್ನಾಟಕ ಹಿಸ್ಟ್ರಿ ಸೊ ವಿಚ್ ವಿಲ್ ಬಿ ಯೂಸ್ಫುಲ್ ಫಾರ್ ದಿ ಸ್ಟೂಡೆಂಟ್ಸ್ ಲೆಟ್ ಅಸ್ ಹಿಯರ್ ಬಿಗಿನ್ ವಿತ್ ಡಿಸ್ಕಷನ್ ಆನ್ ದ ಮೇನ್ಲಿ ದಿ ಕರ್ನಾಟಕ ಹಿಸ್ಟ್ರಿ ಕ್ವೆಶ್ಚನ್ಸ್ ಒರಿಜಿನಲ್ ಹೋಮ್ ಆಫ್ ರಾಷ್ಟ್ರಕೂಟಸ್ ರಾಷ್ಟ್ರಕೂಟರ ಮೂಲ ಮನೆ ಯಾವುದಾಗಿತ್ತು ದ ಒರಿಜಿನಲ್ ಹೋಮ್ ಆಫ್ ದಿ ರಾಷ್ಟ್ರಕೂಟಸ್ ಮಲ್ಖೇಡ್ ಯಲ್ಲೋರ ಲಾತೂರ್ ಎಲಿಚಪುರ ಅಲ್ಲಿ ನಾಲ್ಕು ಚಾಯ್ಸ್ ಕೊಟ್ಟಿದ್ದಾರೆ ಮಲ್ಖೇಡ್ ಯಲ್ಲೋರ ಲಾತೂರ್ ಮತ್ತು ಎಲಿಚಪುರ ಅಂಥೇಳಿ ಸೊ ದ ರೆಕಾರ್ಡ್ಸ್ ಮೆನ್ಷನ್ ಅಸ್ ದೇ ವೆರ್ ಒರಿಜಿನಲಿ ದ ಇನ್ಹ್ಯಾಬಿಟೆಂಟ್ಸ್ ಆಫ್ ಲಾತೂರ್ ದೇ ಆರ್ ರೆಫರ್ಡ್ ಇನ್ ದ ಇನ್ಸ್ಕ್ರಿಪ್ಷನ್ಸ್ ಆಸ್ ಅ ಲಾರ್ಡ್ ಆಫ್ ದ ಲಾತೂರ್ಸ್ ಅದಕ್ಕೆ ಲಾತೂರ್ ಮಹಾರಾಷ್ಟ್ರದಲ್ಲಿ ಬರ್ತದೆ ಇದು ಅಲ್ಲಿ ಲಾತೂರ್ ಅವರ ಮೂಲ ಮನೆಯಾಗಿತ್ತು ಇಟ್ ವಾಸ್ ದ ಒರಿಜಿನಲ್ ಹೋಮ್ ಆಫ್ ದಿ ರಾಷ್ಟ್ರಕೂಟಸ್ ಆ್ಯಂಡ್ ದ ರೆಸ್ಟ್ ಆಫ್ ದ ತ್ರೀ ಆರ್ ಆಲ್ಸೋ ಕನೆಕ್ಟೆಡ್ ಟು ದ ರಾಷ್ಟ್ರಕೂಟಸ್ ಇನ್ನು ಮೂರೇನವ ಇವು ಕೂಡ ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟದ್ದು ಫಾರ್ ಎಕ್ಸಾಂಪಲ್ ಮಲ್ಖೇಡ್ ವಾಸ್ ದ ಕ್ಯಾಪಿಟಲ್ ಮೇನ್ ಕ್ಯಾಪಿಟಲ್ ಆಫ್ ದಿ ರಾಷ್ಟ್ರಕೂಟಸ್ ಇನ್ ಕರ್ನಾಟಕ ಎಲ್ಲೋರ ವೇರ್ ಮೇನ್ಲಿ ರಾಷ್ಟ್ರಕೂಟಸ್ ಗಾಟ್ ಹಿಯರ್ ಕನ್ಸ್ಟ್ರಕ್ಟೆಡ್ ದ ಫೇಮಸ್ ಹಿಯರ್ ದಿ ಮೊನೊಲಿಥಿಕ್ ರಾಕ್ ಕಟ್ ಟೆಂಪಲ್ ದಟ್ ಈಸ್ ಕೈಲಾಸನಾಥ ಟೆಂಪಲ್ ಆಟ್ ಎಲ್ಲೋರ ಆ್ಯಂಡ್ ಇಲಿಚಪುರ ವಾಸ್ ದ ಅರ್ಲಿ ಕ್ಯಾಪಿಟಲ್ ಬಿಫೋರ್ ಮಲ್ಕೇಡ್ ಇಲಿಚಪುರ ವಾಸ್ ದ ಕ್ಯಾಪಿಟಲ್ ಇಲಿಚಪುರ ಟುಡೇ ವಿ ಹ್ಯಾವ್ ಐಡೆಂಟಿಫೈಡ್ ಇಟ್ ಆಸ್ ಎ ಬೀರಾರ್ ಇಲಿಚಪುರವನ್ನು ಈಗ ಮಹಾರಾಷ್ಟ್ರದಲ್ಲಿ ಬರುವಂಥ ಬೀರಾರ್ ಸ್ಥಳವಾಗಿದೆ ಅದಕ್ಕೆ ಎಲ್ಲ ಇವು ರಾಷ್ಟ್ರಕೂಟರಿಗೆ ಸಂಬಂಧಪಟ್ಟಂಥ ಸ್ಥಳಗಳಾಗಿವೆ ಒಂದೊಂದು ಅದನ್ನು ನೋಡಿದರೆ ಎದಕ್ಕೆ ಅವು ಮುಖ್ಯವಾಗಿದೆ ಅದನ್ನು ಆದರೆ ಲಾತೂರ್ ಅವರ ಮೂಲ ಮನೆಯಾಗಿತ್ತು ಲಾತೂರ್ ವಾಸ್ ದ ಒರಿಜಿನಲ್ ಹೋಮ್ ಹೂ ಅಮಂಗ್ ದ ಫಾಲೋಯಿಂಗ್ ವಾಸ್ ನಾಟ್ ಎ ಕವಿ ಚಕ್ರವರ್ತಿ ಕೆಳಕಂಡ ವಿದ್ವಾಂಸರಲ್ಲಿ ಅದು ನಾಲ್ಕು ಕೊಟ್ಟದ್ದು ಕನ್ನಡದಕ್ಕೆ ಸಂಬಂಧಪಟ್ಟಂಥ ಈ ಒಂದು ವಿದ್ವಾಂಸರಾಗಿದ್ದಾರೆ ಇದರಲ್ಲಿ ಕವಿ ಚಕ್ರವರ್ತಿ ಬಿರುದು ಯಾರಿಗಿರಲಿಲ್ಲ ಹೂ ವಾಸ್ ನಾಟ್ ಹ್ಯಾವಿಂಗ್ ದ ಟೈಟಲ್ ಕವಿ ಚಕ್ರವರ್ತಿ ದಟ್ ಈಸ್ ದ ಕ್ವಶನ್ ಇನ್ ಅದರ್ ವರ್ಡ್ಸ್ ತ್ರೀ ಆಫ್ ದ ಫಾಲೋಯಿಂಗ್ ಫೋರ್ ಆರ್ ಹ್ಯಾವಿಂಗ್ ದ ಟೈಟಲ್ ಕವಿ ಚಕ್ರವರ್ತಿ ಪೊನ್ನ ಪಂಪ ರನ್ನ ಜನ್ನ ನಾಲ್ಕು ಮಹಾವಿದ್ವಾಂಸರು ಈ ಕನ್ನಡದ್ದು ಅದರಲ್ಲಿ ಕವಿ ಚಕ್ರವರ್ತಿ ಬಿರುದು ಯಾರಿಗಿರಲಿಲ್ಲ ಅಂದರೆ ಅದಕ್ಕೆ ಉತ್ತರ ಪಂಪ್ ಆಗಿದೆ ಪಂಪ ವಾಸ್ ನಾಟ್ ಹ್ಯಾವಿಂಗ್ ದ ಮೇನ್ಲಿ ದ ಟೈಟಲ್ ಆ್ಯಸ್ ಎ ಕವಿ ಚಕ್ರವರ್ತಿ ಬಟ್ ಹೀ ಈಸ್ ದ ಫಸ್ಟ್ ಜುವೆಲ್ ಆಫ್ ಕನ್ನಡ ಲಿಟ್ರೇಚರ್ ಕನ್ನಡ ಸಾಹಿತ್ಯದ ಪ್ರಥಮ ರತ್ನತ್ರೇಯರು ಅಂತ ಹೇಳಿ ಬರ್ತಾರೆ ಕನ್ನಡ ಸಾಹಿತ್ಯದಲ್ಲಿ ಪಂಪ ಪೊನ್ನರನ್ನ ಇವರು ಮೂರು ರತ್ನತ್ರೇಯರು ಅಂತ ಹೇಳ್ತಾರೆ ಕನ್ನಡದಲ್ಲಿ ದೇ ಆರ್ ದಿ ತ್ರೀ ಜುವೆಲ್ಸ್ ಆಫ್ ಕನ್ನಡ ಲಿಟ್ರೇಚರ್ ಪಂಪ ಪೊನ್ನರನ್ನ ಇವರು ಅಲ್ಲಿ ಬರ್ತದೆ ಜನ ಈ ಒಂದು ರತ್ನತ್ರೇಯರಲ್ಲಿ ಬರೋದಿಲ್ಲ ಆದರೆ ಕವಿ ಚಕ್ರವರ್ತಿಯಲ್ಲಿ ಪಂಪ ಬರೋದಿಲ್ಲ ಪೊನ್ನ ರನ್ನ ಜನ್ನ ಬರ್ತಾರಲ್ಲಿ ಸೊ ಪಂಪ ಈಸ್ ದ ಆನ್ಸರ್ ಹಿಯರ್ ಹಿ ವಾಸ್ ನಾಟ್ ಎ ಕವಿ ಚಕ್ರವರ್ತಿ ಗೊಂಬಟ ಸ್ಟ್ಯಾಚ್ಯೂ ಆಫ್ ಶರವಣ ಬೆಳಗೊಳ ಆರ್ಕಿಟೆಕ್ಟ್ ವಾಸ್ ಶರವಣ ಬೆಳಗೊಳದಲ್ಲಿ 57.8 ಅಡಿ ಎತ್ತರದ ಗೊಮ್ಮಟನ ವಿಗ್ರಹ ಏನಿದೆ ಗಂಗರ ಕಾಲದಲ್ಲಿ ನಿರ್ಮಾಣವಾಗಿದ್ದು 981 ಕ್ರಿಸ್ತ ಶಕದಲ್ಲಿ ಅದು ಇಲ್ಲೇ ಗೊಮ್ಮಟನ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದು ಇಟ್ ವಾಸ್ ಇನ್ಸ್ಟಾಲ್ಡ್ ಇನ್ 981 AD ಆಟ್ ಶ್ರವಣ ಬೆಳಗೊಳ ಬೈ ದ ಗಂಗಾ ಮಿನಿಸ್ಟರ್ ಚೌಂಡರಾಯ ಗಂಗಾ ಮಂತ್ರಿಯಾದಂಥ ಚೌಂಡರಾಯನ ಪ್ರತಿಷ್ಠಾಪನೆ ಮಾಡಿದ್ದು ಅದರ ಶಿಲ್ಪಿ ಯಾರಾಗಿದ್ದಾರೆ ಅಂದರೆ ಆ ಒಂದು ವಿಗ್ರಹವನ್ನು ಕೆತ್ತಿದಂಥ ಶಿಲ್ಪಿ ಯಾರು ಹೂ ಈಸ್ ದ ಆರ್ಕಿಟೆಕ್ಟ್ ಆಫ್ ದ್ಯಾಟ್ ಹಿಯರ್ ದ ಸ್ಟ್ಯಾಚ್ಯೂ ಸೊ ದ ಆನ್ಸರ್ ಈಸ್ ಅರಿಷ್ಟನೇಮಿ ಅರಿಷ್ಟನೇಮಿ ಅದಕ್ಕೆ ಉತ್ತರವಾಗಿದೆ ಅರಿಷ್ಟನೇಮಿ ವಾಸ್ ಹಿಯರ್ ದ ಆರ್ಕಿಟೆಕ್ಟ್ ಆಫ್ ದಿಸ್ ಶ್ರವಣ ಬೆಳಗೊಳ ಗೊಮ್ಮಟ ಸ್ಟ್ಯಾಚ್ಯೂ 57.8 feet ಹೈ ಸ್ಟ್ಯಾಚ್ಯೂ ಸೊ ದ್ಯಾಟ್ ಈಸ್ ದ ಆನ್ಸರ್ ಫಾರ್ ದ್ಯಾಟ್ ಮೇನ್ಲಿ ದ ಕ್ವಶನ್ ದ ಕರ್ನಾಟಕ ಕಿಂಗ್ ಹೂ ಅನೆಕ್ಸ್ಡ್ ಕನೋಜ್ ಇನ್ ನಾರ್ತ್ ಇಂಡಿಯಾ ಉತ್ತರ ಭಾರತದಲ್ಲಿ ಕನೋಜ್ ಅನ್ನು ಕನೋಜ್ ಬರೋದು ಇದು ಉತ್ತರ ಪ್ರದೇಶದಲ್ಲಿ ಕನೋಜನ್ನು ವಶಪಡಿಸಿಕೊಂಡಂಥ ಕರ್ನಾಟಕದ ಅರಸ ಯಾರು ಹೂ ಈಸ್ ದ ಕರ್ನಾಟಕ ಕಿಂಗ್ ಹೂ ಕ್ಯಾಪ್ಚರ್ಡ್ ಕನೋಜ್ ಇನ್ ನಾರ್ತ್ ಇಂಡಿಯಾ ವಿಚ್ ಕಮ್ಸ್ ಇನ್ ಉತ್ತರ ಪ್ರದೇಶ್
ಅಮೋಘ ವರ್ಷ ಎರಡನೇ ಪುಲಕೇಶಿ ಕೃಷ್ಣದೇವರಾಯ ಧ್ರುವ ಇವರು ನಾಲ್ಕು ಹೆಸರುಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ದೀಸ್ ಆರ್ ದ ಫೋರ್ ನೇಮ್ಸ್ ವಿಚ್ ಆರ್ ಗಿವನ್ ಸೊ ವಿ ಫೈಂಡ್ ಹಿಯರ್ ಮೇನ್ಲಿ ಧ್ರುವ ವಾಸ್ ದ ಫಸ್ಟ್ ಟು ಗೋ ಟುವರ್ಡ್ಸ್ ಕನೋಜ್ ಕನೋಜದ ಕಡೆ ಹೋದಂಥ ಇಲ್ಲೇ ಮೊದಲನೇ ಅರಸನಾಗಿದ್ದಾನೆ ಆದರೆ ಕನೋಜನ್ನು ಪೂರ್ಣ ವಶಪಡಿಸಿಕೊಂಡದ್ದು ಅಲ್ಲೇ ನಾವು ನೋಡ್ತೀವಿ ಮುಂದೆ ಅವನ ಮಗ ಮೂರನೇ ಗೋವಿಂದನಾಗಿದ್ದಾನೆ ಸೊ ಗೋವಿಂದ ದ ಥರ್ಡ್ ಕಂಪ್ಲೀಟ್ಲಿ ಅನ್ಎಕ್ಸ್ಟೆಡ್ ಬಟ್ ಟುವರ್ಡ್ಸ್ ದ ಕನೋಜ್ ಹೂ ವೆಂಟ್ ವಾಸ್ ಮೇನ್ಲಿ ದ ಧ್ರುವ ಕನೋಜದ ಕಡೆ ಉತ್ತರ ಭಾರತದ ದಂಡಯಾತ್ರೆ ಕೈಗೊಂಡಂಥ ಮೊದಲನೇ ಕರ್ನಾಟಕದ ದೊರೆ ಅಂದರೆ ಧ್ರುವ ಆಗಿದೆ ದ ಫಸ್ಟ್ ಸೌತ್ ಇಂಡಿಯನ್ ಕಿಂಗ್ ಟು ಇನ್ವೇಡ್ ನಾರ್ತ್ ಇಂಡಿಯಾ ಟುವರ್ಡ್ಸ್ ಕನೋಜ್ ವಾಸ್ ಧ್ರುವ ಬಟ್ ದ ಕನೋಜ್ ವಾಸ್ ಅನೆಕ್ಸ್ಡ್ ಬೈ ಹಿಯರ್ ಗೋವಿಂದ ದಿ ಥರ್ಡ್ ಹಿಸ್ ಸನ್ ಮೂರನೇ ಗೋವಿಂದನು ಅದನ್ನು ವಶಪಡಿಸಿಕೊಂಡಿತ್ತು ದಟ್ ಈಸ್ ವಾಟ್ ವಿ ಹ್ಯಾವ್ ದಿ ಆನ್ಸರ್ ದೇರ್ ದ್ವಾರ ಸಮುದ್ರ ವಾಸ್ ದ ಕ್ಯಾಪಿಟಲ್ ಆಫ್ ದ್ವಾರ ಸಮುದ್ರ ಇದು ಯಾವ ಮನೆತನದ ರಾಜಧಾನಿಯಾಗಿತ್ತು ದ್ವಾರ ಸಮುದ್ರ ಈಸ್ ಮೇನ್ಲಿ ಹಿಯರ್ ಟುಡೇ ನೋನ್ ಆ್ಯಸ್ ಅ ಹಳೇಬೀಡು ಈಗ ಅದನ್ನು ಹಳೇಬೀಡು ಅಂಥೇಳಿ ಈ ಒಂದು ಕರೆಯಲಾಗಿದೆ ಇಟ್ ಈಸ್ ಟುಡೇ ಹಳೇಬೀಡು ಇನ್ ಹಾಸನ್ ಡಿಸ್ಟ್ರಿಕ್ಟ್ ಹಾಸನ ಜಿಲ್ಲೆಯಲ್ಲಿ ಬರುವಂಥ ಹಳೇಬೀಡು ಹೊಯ್ಸಳರು ಕದಂಬರು ವಿಜಯನಗರು ಗಂಗರು ಸೊ ದೀಸ್ ಆರ್ ದಿ ಫೋರ್ ಮೇನ್ಲಿ ದ ಡೈನೆಸ್ಟ್ ಈಸ್ ಗಿವನ್ ಆ್ಯಂಡ್ ದ ಆನ್ಸರ್ ಈಸ್ ಹೊಯ್ಸಳಸ್ ದ್ವಾರ ಸಮುದ್ರ ಹೊಯ್ಸಳರ ರಾಜಧಾನಿಯಾಗಿತ್ತು ಹಾಸನ ಜಿಲ್ಲೆಯಲ್ಲಿ ಬರ್ತದೆ ಅದಕ್ಕೆ ಈಗ ಹಳೇಬೀಡು ಅಂಥೇಳಿ ಈ ಒಂದು ಕರೆಯಲಾಗಿದೆ ಸೊ ದ್ವಾರ ಸಮುದ್ರ ವಾಸ್ ದ ಕ್ಯಾಪಿಟಲ್ ಆಫ್ ದಿ ಹೊಯ್ಸಳಸ್ ದ ಫಸ್ಟ್ ರೈಲ್ವೆ ಲೈನ್ ಇನ್ ಕರ್ನಾಟಕ ವಾಸ್ ಲೇಡ್ ಬಿಟ್ವೀನ್ ಬೆಂಗಳೂರು ಆ್ಯಂಡ್ ಕರ್ನಾಟಕದಲ್ಲಿ ಪ್ರಥಮ ರೈಲ ಮಾರ್ಗ ಬೆಂಗಳೂರು ಮತ್ತು ಯಾವ ಸ್ಥಳದ ನಡುವೆ ಹಾಕಲಾಯಿತು ಇದು ಪ್ರಶ್ನೆ ಇದೆ ಅದಕ್ಕೆ ಹಿನ್ನೆಲೆ ಒಂದು ಭಾರತದಲ್ಲಿ ರೈಲು ಮಾರ್ಗ ಪ್ರಾರಂಭವಾಗಿದ್ದು 1853 ಡಾಲ್ಹೌಸಿಯ ಕಾಲದಲ್ಲಿ ಮುಂಬೈ ಮತ್ತು ಥಾನಾದ ನಡುವೆ ಬಿಟ್ವೀನ್ ಮುಂಬೈ ಆ್ಯಂಡ್ ಥಾನಾ ದ ಫಸ್ಟ್ ರೈಲ್ವೆ ಲೈನ್ ವಾಸ್ ಲೇಡ್ ಡೌನ್ ಫಸ್ಟ್ ರೈಲ್ವೆ ಲೈನ್ ದಟ್ ವಾಸ್ ಲೇಡ್ ಡೌನ್ ಹಿಯರ್ ಬಿಟ್ವೀನ್ ಮುಂಬೈ ಆ್ಯಂಡ್ ಥಾನಾ 1853 ವೆನ್ ಡಾಲ್ಹೌಸಿ ವಾಸ್ ದ ಗವರ್ನರ್ ಜನರಲ್ ಆದರೆ ಇಲ್ಲಿ ಪ್ರಶ್ನೆ ಬಂದದ್ದು ಕರ್ನಾಟಕದಲ್ಲಿ ಯಾವಾಗಿದೆ ಅದು ಬೆಂಗಳೂರದಿಂದ ಎಲ್ಲಿವರೆಗೂ ಅದು ಮೈಸೂರಾಗಿತ್ತು ಶಿವಮೊಗ್ಗ ಆಗಿತ್ತು ಕೋಲಾರ ಆಗಿತ್ತು ಜೋಲಾರ್ಪೇಟ್ ಆಗಿತ್ತು ಆನ್ಸರ್ ಈಸ್ ಜೋಲಾರ್ಪೇಟ್ ಜೋಲಾರ್ಪೇಟದವರೆಗೂ ಈ ಒಂದು ರೈಲು ಮಾರ್ಗ ಹಾಕಲಾಯಿತು ಬೆಂಗಳೂರದಿಂದ ಜೋಲಾರ್ಪೇಟ್ 1859 ವೆನ್ ಇಟ್ ವಾಸ್ ದ ಬ್ರಿಟಿಷ್ ಕಮಿಷನರ್ ಕಬ್ಬನ್ ಮಾರ್ಕ್ ಕಬ್ಬನ್ ವಾಸ್ ದೇರ್ ಬ್ರಿಟಿಷ್ ಕಮಿಷನರ್ ಮಾರ್ಕ್ ಕಬ್ಬನ್ ಇದ್ದಾಗ 1859 ಬೆಂಗಳೂರು ಮತ್ತು ಜೋಲಾರ್ಪೇಟದ ನಡುವೆ ಪ್ರಥಮ ರೈಲು ಮಾರ್ಗವನ್ನು ಹಾಕಲಾಗಿತ್ತು ನಮ್ಮ ಕನ್ನಡ ಪ್ರದೇಶದಲ್ಲಿ ಸೊ ಇಟ್ ಈಸ್ ಅ ಜೋಲಾರ್ಪೇಟ್ ಇಸ್ ದ ಆನ್ಸರ್ ಫಸ್ಟ್ ಲೀಡರ್ ಟು ಟೇಕ್ ಅಪ್ ಆರ್ಮ್ಸ್ ಅಗೇನೆಸ್ಟ್ ಬ್ರಿಟಿಷ್ ಇನ್ ಕರ್ನಾಟಕ ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಶಸ್ತ್ರ ಹಿಡಿದ ಮೊದಲನೇ ನಾಯಕ ಯಾರು ದ ಫಸ್ಟ್ ಯಾರ್ ಲೀಡರ್ ಹೂ ಟುಕ್ ಅಪ್ ದ ಆರ್ಮ್ಸ್ ಆರ್ಮ್ಸ್ ಅಂದರೆ ಶಸ್ತ್ರಗಳು ಶಸ್ತ್ರ ಹಿಡಿದು ಹೋರಾಟ ಮಾಡಿದಂಥ ನಾಯಕ ಯಾರು ಸೊ ಹಿಯರ್ ಇಟ್ ಈಸ್ ಗಿವನ್ ದೊಂಡ್ಯಾ ವಾಗ್ ಟೀಪು ಸುಲ್ತಾನ್ ರಾಣಿ ಚೆನ್ನಮ್ಮ ಹೈದರ್ ಅಲಿ ಸೊ ಆನ್ಸರ್ ಈಸ್ ಹೈದರ್ ಅಲಿ ಹೈದರ್ ಅಲಿ ಈ ಒಂದು ನಾವು ನೋಡ್ತೀವಿ ಬ್ರಿಟಿಷರ ವಿರುದ್ಧ ಹೋರಾಡಿದಂಥ ಮೊದಲನೇ ಕರ್ನಾಟಕದ ನಾಯಕನಾಗಿದ್ದಾನೆ ಉಳಿದವರೆಲ್ಲರೂ ಕೂಡ ಹೋರಾಡಿದ್ದಾರೆ ಅದರಲ್ಲಿ ಮೊದಲನೇ ಅವನು ಹೈದರ್ ಅಲಿ ಆಗಿದ್ದಾನೆ ದ ಫಸ್ಟ್ ಒನ್ ಈಸ್ ಮೇನ್ಲಿ ಹೈದರ್ ಅಲಿ ಹೈದರ್ ಅಲಿ ಆದ ನಂತರ ಟೀಪು ಸುಲ್ತಾನ್ ಬರ್ತಾನೆ ಟೀಪು ಸುಲ್ತಾನ್ ಆದ ನಂತರ ದೊಂಡ್ಯಾವಾಗಿ ಬರ್ತಾನೆ ನಂತರ ರಾಣಿ ಚೆನ್ನಮ್ಮ ಬ್ರಿಟಿಷರ ಕೂಡ ಶಸ್ತ್ರ ಹಿಡಿದು ಹೋರಾಟ ನಡೆಸಿತು ಸೊ ದ ಆನ್ಸರ್ ಈಸ್ ಹಿಯರ್ ಹೈದರ್ ಅಲಿ ಹೈದರ್ ಅಲಿ ಇಲ್ಲಿ ಉತ್ತರವಾಗಿದೆ ಫಸ್ಟ್ ಆಂಗ್ಲೋ ಮೈಸೂರ್ ವಾರ್ ಒಂದನೇ ಆಂಗ್ಲೋ ಮೈಸೂರ್ ಯುದ್ಧ ಎಂಡೆಡ್ ವಿತ್ ದ ಟ್ರೀಟಿ ಆಫ್ ಯಾವ ಒಪ್ಪಂದದ ಮೂಲಕ ಕೊನೆಯಾಯಿತು ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಆಂಗ್ಲೋ ಅಂದರೆ ಬ್ರಿಟಿಷರು ಬ್ರಿಟಿಷರಿಗೂ ಮತ್ತು ಅಲ್ಲೇ ನಾವು ನೋಡ್ತೀವಿ ಮೈಸೂರು ಇವರಿಗೆ ನಡೆದಂಥ ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಇಲ್ಲೇ 1767 1769 ನಡೀತದೆ 1767-1769 ದ ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಟೇಕ್ಸ್ ಪ್ಲೇಸ್ ಸೊ ದಿಸ್ ವಾರ್ ಇಟ್ ವಾಸ್ ಬಿಟ್ವೀನ್ ಹೈದರ್ ಅಲಿ ಆ್ಯಂಡ್ ದ ಬ್ರಿಟಿಷ್ ಹೈದರ್ ಅಲಿ ಮತ್ತು ಬ್ರಿಟಿಷರ ನಡುವೆ ಆಗಿತ್ತು ಯಾವ ಒಪ್ಪಂದದ ಮೂಲಕ ಕೊನೆಗೊಂಡಿತು ಇದಕ್ಕೆ ಉತ್ತರ ಮದ್ರಾಸ್ ಒಪ್ಪಂದವಾಗಿದೆ ದ ಟ್ರೀಟಿ ಆಫ್ ಮದ್ರಾಸ್ ಎಂಡೆಡ್ ದ ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಮದ್ರಾಸ್ ಒಪ್ಪಂದದ ಮೂಲಕ ಅದು ಅಲ್ಲೇ ಕೊನೆಯಾಗಿತ್ತು ಇದರಲ್ಲಿ ಹೈದರ್ ಅಲಿ ವಿಜಯಶಾಲಿಯಾಗಿದ್ದು ಹೈದರ್ ಅಲಿ ವಾಸ್ ವಿಕ್ಟೋರಿಯಸ್ ಇನ್ ದಿಸ್ ವಾರ್ ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಮೇನ್ಲಿ ದ ಆನ್ಸರ್ ಈಸ್ ಮದ್ರಾಸ್ 1769 ದ ಟ್ರೀಟಿ ವಾಸ್ ಸೈನ್ಡ್
In 1781, Hyder Ali suffered the defeat at the hands of the British in the Battle of 1781. ಯಾವ ಯುದ್ಧದಲ್ಲಿ ಹೈದರ್ ಅಲಿ ಬ್ರಿಟಿಷರ ಕೈಯಲ್ಲಿ ಸೋನಲ್ನ ಅನುಭವಿಸಿದನು? ಇನ್ ವಿಚ್ ಬ್ಯಾಟಲ್ ಹಿ ಸಫರ್ಡ್ ದ ಡಿಫೀಟ್, ಯಾವ ಯುದ್ಧದಲ್ಲಿ ಅವನು ಸೋಲನ್ನು ಕಂಡದ್ದು ಬ್ರಿಟಿಷರ ವಿರುದ್ಧ? ಸೊ ಆನ್ಸರ್ ಇಸ್ ಮಾವಳ್ಳಿ, ಶ್ರೀರಂಗಪಟ್ಟಣ, ವ್ಯಾಂಡಿ ವಾಷ್, ಪೋರ್ಟೋನೋವೋ. 1781. ಅದಕ್ಕೆ ಉತ್ತರ ಪೋರ್ಟೋನೋವೋ. ತಮಿಳ್ನಾಡಲ್ಲಿ ಬರ್ತದೆ ಪೋರ್ಟೋನೋವೋ ಅಂಥೇಳಿ. ಅಲ್ಲಿ 1781 ನಾವು ನೋಡ್ತೀವಿ ಹೈದರ್ ಅಲಿ ಈ ಒಂದು ಸೋಲನ್ನು ಕಂಡದ್ದು, ಬ್ರಿಟಿಷರ ಕೈಯಲ್ಲಿ ಅವನು ಸೋಲನ್ನು ಅನುಭವಿಸಿದ್ದು. ದ್ಯಾಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಬ್ಯಾಟಲ್ ವಾಟ್ ವಿ ಹ್ಯಾವ್ ಗಾಟ್, ಪೋರ್ಟೋ ನೋವೋ. ಟಿಪ್ಪು ಸುಲ್ತಾನ್ ಡೈಡ್ ಇನ್ ದ ಫೋರ್ತ್ ಆಂಗ್ಲೋ ಮೈಸೂರು ವಾರ್ ಆನ್. ಸೊ ದಿನಾಂಕ ಈ ಒಂದು ಗುರುತಿಸಬೇಕಾಗ್ತದೆ. ಯು ಹ್ಯಾವ್ ಟು ಐಡೆಂಟಿಫೈ ದ ಡೇಟ್. ಸೊ ಫೋರ್ತ್ ಆಂಗ್ಲೋ ಮೈಸೂರು ವಾರ್ ವಿಚ್ ಟುಕ್ ಪ್ಲೇಸ್ ಇನ್ 1799, 1799 ನಡೆಯಿತು. ಅದರಲ್ಲಿ ಟಿಪ್ಪು ಸುಲ್ತಾನನ ಮರಣವಾಯಿತು. ದ ಟಿಪ್ಪು ಸುಲ್ತಾನ್ ಡೆತ್ ವಾಸ್ ದೇರ್. ಟಿಪ್ಪು ಸುಲ್ತಾನನ ಮರಣ ಸಂಭವಿಸಿತಲ್ಲೇ. ಸೊ ಹಿಯರ್ ವಾಟ್ ವಾಸ್ ದ ಡೇಟ್ ಆಫ್ ಹಿಸ್ ಮೇನ್ಲಿ ದ ಡೆತ್, ಅವನ ಮರಣದ ದಿನ ಯಾವುದಾಗಿತ್ತು? ಆನ್ಸರ್ ಇಸ್ 4th May. 4th May ವಾಸ್ ದ ಆನ್ಸರ್. 4th May 1799 ಹಿ ಮೆಟ್ ಹಿಸ್ ಡೆತ್. ಇಲ್ಲೇ ಮೇ 4, 1799 ಅವನ ಮರಣವಾಗಿತ್ತು. ಆಫ್ಟರ್ ರೆಂಡಿಷನ್ ಇನ್ 1881, ಹೂ ಬಿಕೇಮ್ ದ ಕಿಂಗ್ ಆಫ್ ಮೈಸೂರ್? ರೆಂಡಿಷನ್, ರೆಂಡಿಷನ್ ಅಂದರೆ ಪ್ರತಿದಾನ. ಅಂದರೆ 1881 ಬ್ರಿಟಿಷರು ಮೈಸೂರು ಸಂಸ್ಥಾನವನ್ನು ಆಳ್ತಾಯಿದ್ರು. 1831 to 1881 ಬ್ರಿಟಿಷ್ ವ್ಯಾರ್ ಹೋಲ್ಡಿಂಗ್ ಮೈಸೂರು ಪ್ರಿನ್ಸಿಪಾಲಿಟಿ. 50 ವರ್ಷ ಬ್ರಿಟಿಷ್ ಸಂಸ್ಥಾನವಾಗಿತ್ತು ಅದು ಅಲ್ಲಿ ಮೈಸೂರು. 1831 to 1881 ಇಲ್ಲೇ ಲಾರ್ಡ್ ವಿಲಿಯಂ ಬೆಂಟಿಂಗನ ಕಾಲದಲ್ಲಿ ದುರಾಡಳಿತದ ಮೇಲೆ ಮೈಸೂರನ್ನು ವಶಪಡಿಸಿಕೊಂಡ್ರು ಬ್ರಿಟಿಷರು. ಆನ್ ದ ಗ್ರೌಂಡ್ ಆಫ್ ಮಾಲ್ ಅಡ್ಮಿನಿಸ್ಟ್ರೇಷನ್ ಇಟ್ ವಾಸ್ ಕ್ಯಾಪ್ಚರ್ಡ್. ಆ್ಯಂಡ್ 1881 ವೈನ್ ವೈಸ್ರಾಯ್ ರಿಪನ್ ವಾಸ್ ದೇರ್, ಇಟ್ ವಾಸ್ ರಿಟರ್ನ್ಡ್ ಬ್ಯಾಕ್ ಟು ವಡಿಯರ್ಸ್. 1881 ವೈಸ್ರಾಯ್ ರಿಪನ್ ಆಗಿದ್ದಾಗ ಅದನ್ನು ಹಿಂದೆ ತಿರುಗಿಸಲಾಯಿತು ಅಲ್ಲಿ ಒಡೆಯರಿಗೆ. ಅದನ್ನು ಏನು ಹಿಂದೆ ತಿರುಗಿಸಿದ್ರು? ಅದಕ್ಕೆ ರೆಂಡಿಷನ್ ಅಂತ ಹೇಳ್ತಾರೆ. ದ್ಯಾಟ್ ರಿಟರ್ನಿಂಗ್ ಬ್ಯಾಕ್ ಮೈಸೂರು ಟು ದ ವಡಿಯರ್ಸ್ ವಾಸ್ ಕಾಲ್ಡ್ ಆಸ್ ಹಿಯರ್ ರೆಂಡಿಷನ್. ರೆಸ್ಟೋರಿಂಗ್ ಬ್ಯಾಕ್ ಅಂದರೆ ಮತ್ತೆ ಒಡೆಯರರಿಗೆ ಅದನ್ನು ನೀಡೋದು. ಆಗ ಅರಸ ಯಾರಾದರೂ, ಹೂ ಬಿಕೇಮ್ ದ ಕಿಂಗ್ ಆಟ್ ದ್ಯಾಟ್ ಟೈಮ್ ಇನ್ 1881? ಸೊ ದ ಆನ್ಸರ್ ಈಸ್ ಹಿಯರ್ ವಿ ಫೈಂಡ್ ಜಯಚಾಮರಾಜ ಒಡೆಯರ್. ಇಟ್ ಈಸ್ ಚಾಮರಾಜೇಂದ್ರ ಒಡೆಯರ್ ದ 10th. 10th ಚಾಮರಾಜೇಂದ್ರ ಒಡೆಯರ್ ಆಗ ಅರಸನಾಗಿದ್ದನು. ಸೊ ದೀಸ್ ಆರ್ ದ ಆಪ್ಷನ್ಸ್ ಗಿವನ್. ಕೃಷ್ಣರಾಜ ಒಡೆಯರ್ ದ 4th, ಕೃಷ್ಣರಾಜ ಒಡೆಯರ್ ದ 3rd, ಜಯಚಾಮರಾಜ ಒಡೆಯರ್, ಚಾಮರಾಜೇಂದ್ರ ಒಡೆಯರ್ ದ 10th. ಸೊ ದ ಆನ್ಸರ್ ಈಸ್ ಚಾಮರಾಜೇಂದ್ರ ಒಡೆಯರ್ ದ 10th. 10th ಚಾಮರಾಜೇಂದ್ರ ಒಡೆಯರ್ ಆಗ ಅರಸನಾಗ್ತಾನಲ್ಲಿ. ದಟ್ ಈಸ್ ದ ಆನ್ಸರ್ ವಿ ಹ್ಯಾವ್ ಗಾಟ್. ದ ಮೈಸೂರ್ ಕಿಂಗ್ ಹೂ ರಿಸೀವ್ಡ್ ದ ಟೈಟಲ್ ರಾಜ ಜಗದ್ದೇವ್ ಫ್ರಮ್ ಔರಂಗ್ಜೇಬ್. ಔರಂಗ್ಜೇಬ್ ಅನ್ನೋದಿಂದ ರಾಜ ಜಗದ್ದೇವ್ ಅಂಥೇಳಿ ಬಿರುದನ್ನು ಪಡೆದುಕೊಂಡ ಮೈಸೂರು ಅರಸ ಯಾರಾಗಿದ್ದರು? ಆ್ಯಂಡ್ ದ ಆನ್ಸರ್ ಫಾರ್ ದಿಸ್ ಇಸ್ ಚಿಕ್ಕದೇವರಾಜ್ ಒಡೆಯರ್. ಚಿಕ್ಕದೇವರಾಯ್ ಒಡೆಯರ್ ವಾಸ್ ದ ಕಿಂಗ್, ಮೈಸೂರು ಅರಸನಾಗಿದ್ದನು ಚಿಕ್ಕದೇವರಾಜ ಒಡೆಯರ್ ಅಥವಾ ಚಿಕ್ಕದೇವರಾಯ್ ಒಡೆಯರ್. ಅವನು ಇಲ್ಲೇ ಔರಂಗ್ಜೇಬನ್ನು ಕೂಡ ಸ್ನೇಹವನ್ನು ಬೆಳೆಸಿದ್ದನು. ಅವ್ರ ನಡುವೆ ಒಳ್ಳೆ ಬಾಂಧವ್ಯ ಇತ್ತು. ಅಲ್ಲೇ ಔರಂಗ್ಜೇಬ್ ಇಲ್ಲೇ ಇವನಿಗೆ ಕೊಟ್ಟಂಥ ಬಿರುದದು ರಾಜ ಜಗದ್ದೇವ್. ದಟ್ ವಾಸ್ ದ ಟೈಟಲ್ ಗಿವನ್ ಬೈ ಔರಂಗ್ಜೇಬ್ ಟು ಹಿಯರ್ ಚಿಕ್ಕದೇವರಾಜ್ ಒಡೆಯರ್. ದ ಫಸ್ಟ್ ಬ್ರಿಟಿಷ್ ರೆಸಿಡೆಂಟ್ ಆಫ್ ಮೈಸೂರ್. ಮೈಸೂರದ ಪ್ರಥಮ ಬ್ರಿಟಿಷ್ ರೆಸಿಡೆಂಟ್ ಯಾರಾಗಿದ್ದರು? ಸೊ 1799 ಆಫ್ಟರ್ ದ ಡೆತ್ ಆಫ್ ಟೀಪು ಸುಲ್ತಾನ್, ಟೀಪು ಸುಲ್ತಾನನ ಮರಣದ ನಂತರ, ಆಫ್ಟರ್ ದ ಡೆತ್ ಆಫ್ ಟೀಪು ಸುಲ್ತಾನ್ ಇನ್ 1799, ಕೃಷ್ಣರಾಜ ಒಡೆಯರ್ ದ 3rd ಬಿಕೇಮ್ ದ ಕಿಂಗ್ ಆಫ್ ಮೈಸೂರ್. ಇಲ್ಲೇ 3rd ಕೃಷ್ಣರಾಜ ಒಡೆಯರ್ ಮೈಸೂರದ ಅರಸನಾಗಿದ್ದನು. ಹೂ ಎಕ್ಸೆಪ್ಟೆಡ್ ದ ಸಬ್ಸಿಡ್ರಿ ಅಲೈನ್ಸ್ ಆಫ್ ವೆಲಸ್ಲಿ. ವೆಲಸ್ಲಿಯ ಸಹಾಯ ಸಯನ ಪದ್ಧತಿಯನ್ನು ಒಪ್ಕೊಂಡ. ಹಿ ಎಕ್ಸೆಪ್ಟೆಡ್ ದ ಸಬ್ಸಿಡ್ರಿ ಅಲೈನ್ಸ್ ಆಫ್ ದಿ ವೆಲಸ್ಲಿ. ಇದನ್ನು ಕೇಳಬಹುದು ಪ್ರಶ್ನೆ ನಿಮಗೆ. ದಿಸ್ ಕ್ವಶನ್ ಕ್ಯಾನ್ ಬಿ ಆಸ್ಕ್ಡ್, ಹೂ ವಾಸ್ ದ ಮೈಸೂರ್ ಕಿಂಗ್ ಹೂ ಎಕ್ಸೆಪ್ಟೆಡ್ ಸಬ್ಸಿಡ್ರಿ ಅಲೈನ್ಸ್, ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡಂಥ ಮೈಸೂರದ ಅರಸ ಯಾರಂಥೇಳಿ ಅದನ್ನು ಕೇಳಬಹುದು. ಅದಕ್ಕೆ ಅಲ್ಲೇ 3rd ಕೃಷ್ಣರಾಜ ಒಡೆಯರ್. ಆ ಸಹಾಯಕ ಸೈನ್ಯ ಪದ್ಧತಿಯ ಒಂದು ನಿಯಮ ಏನಿತ್ತು? ಆ ಸಂಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟನ್ನು ನೇಮಿಸಲಾದು. ಒನ್ ಆಫ್ ದ ರೂಲ್ ಆಫ್ ಸಬ್ಸಿಡ್ರಿ ಅಲೈನ್ಸ್ ವಾಸ್ ಅಪಾಯಿಂಟ್ಮೆಂಟ್ ಆಫ್ ಎ ಬ್ರಿಟಿಷ್ ರೆಸಿಡೆಂಟ್. ಹಾಗೆ ಮೈಸೂರದ ಪ್ರಥಮ ಬ್ರಿಟಿಷ್ ರೆಸಿಡೆಂಟ್ ಯಾರಾಗಿದ್ದರು? ದ ಆನ್ಸರ್ ಈಸ್ ಬ್ಯಾರಿ ಕ್ಲೋಸ್. ಬ್ಯಾರಿ ಕ್ಲೋಸ್ ಮೈಸೂರದ
ಪ್ರಥಮ ಬ್ರಿಟಿಷ್ ರೆಸಿಡೆಂಟ್ ಆಗಿದ್ದ. ದಟ್ ಈಸ್ ದ ಆನ್ಸರ್ ವಿ ಹ್ಯಾವ್ ಗಾಟ್. ದ ಟೂ ಕನ್ನಡ ರೀಜನ್ಸ್ ಅನೆಕ್ಸ್ಡ್ ಬೈ ಬ್ರಿಟಿಷ್ ಆನ್ ದ ಗ್ರೌಂಡ್ ಆಫ್ ಮಾಲ್ ಅಡ್ಮಿನಿಸ್ಟ್ರೇಷನ್, ದುರಾಡಳಿತ. ದುರಾಡಳಿತದ ಮೇಲೆ ಬ್ರಿಟಿಷರು ವಶಪಡಿಸಿಕೊಂಡಂಥ ಎರಡು ಇಲ್ಲೇ ಕನ್ನಡ ಪ್ರದೇಶಗಳು ಯಾವಾಗಿದ್ದವು? ಇದನ್ನು ಇಲ್ಲಿ ಉತ್ತರ ನೋಡಿದರೆ ಅಲ್ಲಿ ಕೊಟ್ಟದ್ದು ಮೈಸೂರು ಕೊಡಗು ಕೊಟ್ಟಾರೆ. ಮೈಸೂರು ಕೆಳದಿ, ಕೆಳದಿ ಚಿತ್ರದುರ್ಗ, ಕಿತ್ತೂರು ಮೈಸೂರು. ಸೊ ವಿಚ್ ವಾಸ್ ಅನೆಕ್ಸ್ಡ್ ಹಿಯರ್ ಆನ್ ದ ಗ್ರೌಂಡ್ ಆಫ್ ಮಾಲ್ ಅಡ್ಮಿನಿಸ್ಟ್ರೇಷನ್, ದುರಾಡಳಿತದ ಮೇಲೆ? ಇದಕ್ಕೆ ಉತ್ತರ ಮೈಸೂರು ಮತ್ತು ಕೊಡಗಾಗಿದೆ. 1831 ಇಟ್ ವಾಸ್ ಮೈಸೂರು ಸ್ಟೇಟ್, ದ ಪ್ರಿನ್ಸಿಪಾಲಿಟಿ ಆಫ್ ದ ಮೈಸೂರು. ಆ್ಯಂಡ್ 1834 ವಾಸ್ ಕೊಡಗು. 1834 ಕೊಡಗನ್ನು ವಶಪಡಿಸಿಕೊಂಡರು. ಎರಡೂ ದುರಾಡಳಿತದ ಮೇಲೆ ವಶಪಡಿಸಿಕೊಳ್ಳಲಾಗಿದೆ. ಬೋತ್ ಹ್ಯಾವ್ ಬಿನ್ ಅನೆಕ್ಸ್ಡ್ ಆನ್ ದ ಗ್ರೌಂಡ್ ಆಫ್ ದ ಮಾಲ್ ಅಡ್ಮಿನಿಸ್ಟ್ರೇಷನ್. ವಿಲಿಯಂ ಬೆಂಟಿಂಕ್ ಆಗ ಗವರ್ನರ್ ಜನರಲ್ ಆಗಿದ್ದನು. ಮೈಸೂರು ಮತ್ತು ಕೊಡಗು. ದ ಕರ್ನಾಟಕ ಲೀಡರ್ ಇನ್ಫ್ಲುಯೆನ್ಸ್ಡ್ ಬೈ ನಾನಾ ಸಾಹೇಬ್ ಆ್ಯಂಡ್ ರೇಸ್ಡ್ ಆರ್ಮ್ಡ್ ರಿವೋಲ್ಟ್ ಅಗೇನೆಸ್ಟ್ ದ ಬ್ರಿಟಿಷ್ ವಾಸ್. ಉತ್ತರದಲ್ಲಿ 1857 ದಂಗೆಯಲ್ಲಿ ಬರುವಂಥ ಪ್ರಮುಖ ನಾಯಕರಾದಂಥ ನಾನಾ ಸಾಹೇಬರಿಂದ ಇಲ್ಲೇ ಪ್ರಭಾವಿತವಾದಂಥ ಕನ್ನಡದ ನಾಯಕ ಯಾರು? ಹೂ ವಾಸ್ ದ ಕನ್ನಡ ಲೀಡರ್ ಹೂ ವಾಸ್ ಇನ್ಫ್ಲುಯೆನ್ಸ್ಡ್ ಬೈ ನಾನಾ ಸಾಹೇಬ್, ದ ಲೀಡರ್ ಆಫ್ 1857 ರಿವೋಲ್ಟ್? ಸೊ ದ ಆನ್ಸರ್ ಫಾರ್ ದಿಸ್ ಇಸ್ ವೆಂಕಟಪ್ಪ ನಾಯಕ ಆಫ್ ಸುರಪುರ್. ಸುರಪುರದ ವೆಂಕಟಪ್ಪ ನಾಯಕ. ಇದು ಇಲ್ಲೇ ಸುರಪುರ್ ಈಗ ಯಾದಗಿರಿ ಜಿಲ್ಲೆಯಲ್ಲಿ ಬರ್ತದೆ. ಇಟ್ ಕಮ್ಸ್ ಇನ್ ದ ಯಾದಗಿರಿ ಡಿಸ್ಟ್ರಿಕ್ಟ್. ಅದಕ್ಕೆ ವೆಂಕಟಪ್ಪ ನಾಯಕ ಅಲ್ಲೇ ನಾನಾ ಸಾಹೇಬರಿಂದ ಭಾಳ ಪ್ರಭಾವಿತ ಆಗಿದ್ದ. ಅವರಿಬ್ಬರ ನಡುವೆ ಪತ್ರ ವ್ಯವಹಾರ ಕೂಡ ಇತ್ತಂಥೇಳಿ ತಿಳಿದು ಬಂದಿದೆ. ದೆರ್ ವಾಸ್ ಅ ಲೆಟರ್ ಕರೆಸ್ಪಾಂಡೆನ್ಸ್ ಬಿಟ್ವೀನ್ ದೀಸ್. ಆ್ಯಂಡ್ ಹೀ ಇನ್ಫ್ಲುಯೆನ್ಸ್ಡ್ ಬೈ ನಾನಾ ಸಾಹೇಬ್ ಹೀ ರಿವೋಲ್ಟೆಡ್ ಅಗೇನ್ಸ್ಟ್ ದ ಬ್ರಿಟಿಷ್. 1858 ಈ ಪ್ರತಿಭಟನೆ ನಡೆದಿದ್ದು. ಇದನ್ನು ಇಲ್ಲೇ ಸುರಪುರದ ಬಂಡಾಯ ಅಂತ ಹೇಳ್ತೀವಿ. ದ ರಿವೋಲ್ಟ್ ಆಫ್ ಸುರಪುರ್ 1858 ವೆಂಕಟಪ್ಪ ನಾಯಕ. ಲಾಯನ್ ಆಫ್ ಕರ್ನಾಟಕ, ಕರ್ನಾಟಕದ ಸಿಂಹ ಅಂಥೇಳಿ ಯಾರನ್ನು ಕರೆಯಲಾಗಿದೆ? ಹರಡಿಕರ್ ಮಂಜಪ್ಪ, ಮೈಲಾರ್ ಮಹಾದೇವಪ್ಪ, ಗಂಗಾಧರರಾವ್ ದೇಶಪಾಂಡೆ, ಎನ್ ಎಸ್ ಹರಡಿಕರ್, ಇವು ಹೆಸರುಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಕರ್ನಾಟಕದ ಸಿಂಹ ಅಂಥೇಳಿ ಯಾರನ್ನು ಕರೆಯಲಾಗಿದೆ? ಹೂ ಈಸ್ ಕಾಲ್ಡ್ ಆಸ್ ದ ಲಾಯನ್ ಆಫ್ ಕರ್ನಾಟಕ? ಆ್ಯಂಡ್ ದ ಆನ್ಸರ್ ಫಾರ್ ದಿಸ್ ಈಸ್ ಗಂಗಾಧರರಾವ್ ದೇಶಪಾಂಡೆ. ಗಂಗಾಧರರಾವ್ ದೇಶಪಾಂಡೆ ಅವರನ್ನು ಇಲ್ಲೇ ಕರ್ನಾಟಕದ ಸಿಂಹ ಎಂದು ಕರೆಯಲಾಗಿದೆ. ಹೀ ಈಸ್ ಕಾಲ್ಡ್ ಆಸ್ ದ ಲಾಯನ್ ಆಫ್ ಕರ್ನಾಟಕ, ಗಂಗಾಧರರಾವ್ ದೇಶಪಾಂಡೆ. ಹಿಂದೂಸ್ತಾನ್ ಸೇವಾದಳ್ ಎಸ್ಟಾಬ್ಲಿಷ್ಡ್ ಇನ್ 1924 ಹ್ಯಾಡ್ ಇಟ್ಸ್ ಹೆಡ್ ಕ್ವಾರ್ಟರ್ಸ್ ಆಟ್. ಹಿಂದೂಸ್ತಾನ್ ಸೇವಾದಳ ಏನು ಸ್ಥಾಪನೆ ಆಯಿತು 1924, ಇದರ ಮುಖ್ಯ ಆಡಳಿತ ಕಚೇರಿ ಎಲ್ಲಿ ಸ್ಥಾಪಿಸಲಾಯಿತು? ವೇರ್ ಇಟ್ ವಾಸ್ ಎಸ್ಟಾಬ್ಲಿಷ್ಡ್? ಬೆಳಗಾವ್, ಹುಬ್ಳಿ, ಬೆಂಗಳೂರು, ಧಾರವಾಡ. ಉತ್ತರ ಹುಬ್ಳಿಯಾಗಿದೆ. ಹುಬ್ಳಿಯಲ್ಲಿ ಹಿಂದೂಸ್ತಾನ್ ಸೇವಾದಳದ ಸ್ಥಾಪನೆಯಾಗಿತ್ತು. ಹಿಂದೂಸ್ತಾನ್ ಸೇವಾದಳದ ಸ್ಥಾಪಕ ಎನ್ ಎಸ್ ಹರಡಿಕರ್ ಅವರಾಗಿದ್ದರು. ಎನ್ ಎಸ್ ಹರಡಿಕರ್ ವಾಸ್ ದ ಫೌಂಡರ್ ಆಫ್ ದಿ ಹಿಂದೂಸ್ತಾನ್ ಸೇವಾದಳ್. ಮತ್ತು ಇಲ್ಲೇ ಇದರ ಅಧ್ಯಕ್ಷರು, ದ ಪ್ರೆಸಿಡೆಂಟ್ ಆಫ್ ದಿಸ್ ವಾಸ್ ಯಾರ್ ದ ಯಂಗ್ ಲೀಡರ್ ಜವಾಹರ್ಲಾಲ್ ನೆಹರು. ಯುವ ನಾಯಕರಾಗಿದ್ದಂಥ ಜವಾಹರ್ಲಾಲ್ ನೆಹರು ಅದರ ಅಧ್ಯಕ್ಷರಾಗಿದ್ದರು. ಇಟ್ ವಾಸ್ ಆಟ್ ಹುಬ್ಳಿ ವಿ ಹ್ಯಾಡ್ ಇಟ್. ವಿಚ್ ಪ್ಲೇಸ್ ಈಸ್ ಕಾಲ್ಡ್ ದಂಡಿ ಆಫ್ ಕರ್ನಾಟಕ? ಕರ್ನಾಟಕದ ದಂಡಿ ಅಂಥೇಳಿ ಇಲ್ಲೇ ಯಾವ ಸ್ಥಳವನ್ನು ಕರೆಯಲಾಗಿದೆ? ಗೋಕರ್ಣ, ಕುಮಟಾ, ಕಾರವಾರ, ಅಂಕೋಲಾ. ಆ್ಯಂಡ್ ಆನ್ಸರ್ ಈಸ್ ಅಂಕೋಲಾ. ಅಂಕೋಲಾವನ್ನು ಅಲ್ಲಿ ಕರ್ನಾಟಕದ ದಂಡಿ ಅಂಥೇಳಿ ಕರೆಯಲಾಗಿದೆ. ವೈ ಇಟ್ ಈಸ್ ಸೋ ಕಾಲ್ಡ್, ಯಾಕೆ ಹೀಗೆ ಕರೀತಾರೆ ಅಂದರೆ, ಸೊ ಜಸ್ಟ್ ಟು ಗೋ ಬ್ಯಾಕ್, ಏಪ್ರಿಲ್ 6, 1930 ದಂಡಿಯಿಂದ ನಾವು ನೋಡ್ತೀವಿ ಅಲ್ಲೇ ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಪ್ರಾರಂಭಗೊಳಿಸಿದ್ದು. ಹೀ ಸ್ಟಾರ್ಟೆಡ್ ದ ಸಾಲ್ಟ್ ಸತ್ಯಾಗ್ರಹ. ಇದು ಆಗಿ ಕೇವಲ ಮುಂದೆ ನಾವು ನೋಡ್ತೀವಿ ಒಂದು ಸುಮಾರು 7 ದಿನಗಳಲ್ಲಿ, ಅಂದರೆ ಏಪ್ರಿಲ್ 13, 1930 ಅಂಕೋಲಾದಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಯಿತು. ಎಂ ಪಿ ನಾಡಕರ್ಣಿ ಅವರ ನೇತೃತ್ವದಲ್ಲಿ, ಅಂಡರ್ ಎಂ ಪಿ ನಾಡಕರ್ಣಿ, ದ ಸಾಲ್ಟ್ ಸತ್ಯಾಗ್ರಹ ಟುಕ್ ಪ್ಲೇಸ್ ಆಟ್ ಅಂಕೋಲಾ. ಅಂಕೋಲಾದಲ್ಲಿ ಅದು ನಡೆದಿತ್ತು. ಅದಕ್ಕೆ ಉಪ್ಪಿನ ಸತ್ಯಾಗ್ರಹ ಅಂಕೋಲಾದಲ್ಲಿ ನಡೆದ ಕಾರಣದಿಂದಾಗಿ ಅದನ್ನು ಕರ್ನಾಟಕದ ದಂಡಿ ಅಂತ ಹೇಳಿ ಕರೆದಿದ್ದಾರೆ ಅಂಕೋಲಾವನ್ನು. ಹಾಗೆ ಇನ್ನೊಂದು ವಿಷಯ ಗೊತ್ತಿರಲಿ, ಅಂಕೋಲಾಕ್ಕೆ ಸಂಬಂಧಪಟ್ಟದ್ದು, ಅದನ್ನು ಕರ್ನಾಟಕದ ಬಾರ್ಡೋಲಿ ಅಂಥೇಳಿ ಕೂಡ ಕರೀತಾರೆ ಅಂಕೋಲಾವನ್ನು. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದ ಬಾರ್ಡೋಲಿ ಆಫ್ ಕರ್ನಾಟಕ ಅಂಕೋಲಾ, ಬಿಕಾಸ್ ದೇರ್ ಆಲ್ಸೋ ದ ನೋ ಟ್ಯಾಕ್ಸ್ ಮೂಮೆಂಟ್ ವಾಸ್ ಕ್ಯಾರಿಡ್ ಔಟ್. 1928 ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ಬಾರ್ಡೋಲಿಯಲ್ಲಿ ನಡೆದಂಥ ಏನು ಈ ತೆರಿಗೆಗಳನ್ನು ಕೊಡಬಾರ್ದಂಥೇಳಿ ಕರ ನಿರಾಕರಣೆ ಸತ್ಯಾಗ್ರಹ ಅಂತ ಹೇಳಲಾಯಿತು. ಅದಕ್ಕೆ
ಅಂಥದ್ದು ಒಂದು ಇಲ್ಲೇ ಈ ಒಂದು ನಾವು ನೋಡ್ತೀವಿ ಅಂಕೋಲಾದಲ್ಲಿ ನಡೆದದ್ದು. ಸೊ ಇಟ್ ಗಾಟ್ ದ ನೇಮ್ ಆ್ಯಸ್ ಆಲ್ಸೋ ದಿ ಬಾರ್ಡೋಲಿ ಆಫ್ ಕರ್ನಾಟಕ. ಅಂಕೋಲಾವನ್ನು ದಂಡಿ ಅಂತ ಹೇಳಿ ಕೂಡ ಕರಿತೀವಿ, ಬಾರ್ಡೋಲಿ ಅಂತ ಹೇಳ್ತೀವಿ ಕರ್ನಾಟಕದ್ದು. ಆದರೆ ಇಲ್ಲಿ ಉತ್ತರ ದಂಡಿ ದಂಡಿ ಅಂತ ಕೇಳಿದ್ದಾರೆ, ಅದಕ್ಕೆ ಉತ್ತರ ಅಂಕೋಲಾವಾಗಿದೆ. ದ ಇನ್ಸಿಡೆಂಟ್ ಕಾಲ್ಡ್ ಜಲಿಯನ್ ವಾಲಾ ಬಾಗ್ ಆಫ್ ಕರ್ನಾಟಕ. ಕರ್ನಾಟಕದ ಯಾವ ಸ್ಥಳವನ್ನು ಯಾವ ಘಟನೆಯನ್ನು ಇಲ್ಲೇ ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಎಂದು ಕರೆದಿದ್ದಾರೆ. Which incident in Karnataka has been called as the incident of Jallianwala Bagh of Karnataka? Adike tragedy of Kittur, Nargund massacre, Isur atrocities, Vidurashatva incident. Idike uttara Vidurashatva incident. Adike Vidurashatva ee vanda nadadanta ghatane alle. Vidurashatva is a name of a place. Today it comes in the Chikkabalapur district. Ee Chikkabalapurakke hogtade ee vanda Vidurashatva. ವಿಧ್ವಾಸತ್ವ ದುರಂತ ಅಂತ ಹೇಳಿ ಕರೀತಾರೆ. ಇಟ್ ಇಸ್ ಕಾಲ್ಡ್ ಆಸ್ ದ ಟ್ರಾಜಿಡಿ ಆಫ್ ವಿಧ್ರಾಸತ್ವ. ಹೇಗೆ ಜಾಲಿಯನ್ ವಾಲಾ ಭಾಗದಲ್ಲಿ ಇನ್ ಜಾಲಿಯನ್ ವಾಲಾ ಭಾಗ ದ ಪೀಪಲ್ ವೇರ್ ಮೆಸಾಕರ್ಡ್ ಇನ್ ದ ಸೇಮ್ ವೇ ಹಿಯರ್ ದ ಪೀಪಲ್ ಮೆಟ್ ವಿತ್ ದ ಮೆಸಾಕರ್. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಗಾಟ್ ಹಿಯರ್ ದ ವಿಧ್ರಾಸತ್ವ ವಿಚ್ ಟುಕ್ ಪ್ಲೇಸ್ ಇನ್ 1938 1938ರಲ್ಲಿ ನಡೆದದ್ದು ವಿಧ್ರಾಸತ್ವ ಪ್ರಕರಣ. ಇದನ್ನು ಕರ್ನಾಟಕದ ಜಲಿಯನ್ ವಾಲಾ ಭಾಗ ಅಂತ ಹೇಳ್ತಾರೆ. ದಿಸ್ ಇನ್ಸಿಡೆಂಟ್ ಇಸ್ ಕಾಲ್ಡ್ ಆಸ್ ದಿ ಜಲಿಯನ್ ವಾಲಾ ಭಾಗ ಇನ್ಸಿಡೆಂಟ್, ದ ವಿಧ್ರಾಸತ್ವ ಇನ್ಸಿಡೆಂಟ್. ದ ಕನ್ನಡಿಗ ಹೂ ಪಾರ್ಟಿಸಿಪೇಟೆಡ್ ಇನ್ ದಂಡಿ ಸತ್ಯಾಗ್ರಹ. ಗಾಂಧೀಜಿಯವರ ಕೂಡ ದಂಡಿ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಂಥ ಕನ್ನಡಿಗ ಯಾರಾಗಿದ್ದರು? ಹೂ ಪಾರ್ಟಿಸಿಪೇಟೆಡ್ ಇನ್ ದಟ್ ದಂಡಿ ಮಾರ್ಚ್. ಸಾಬರಮತಿ ಆಶ್ರಮದಿಂದ ದಂಡಿವರೆಗೂ ಏನು ಗಾಂಧೀಜಿಯವರು ದಂಡಿಯಾತ್ರೆಯನ್ನು ಮಾಡಿದ್ದು ಅದರಲ್ಲಿ ಭಾಗವಹಿಸಿದಂಥ ಕನ್ನಡಿಗ ಯಾರು? ಅದಕ್ಕೆ ಉತ್ತರ ಮೈಲಾರ್ ಮಹಾದೇವಪ್ಪ ಅವರಾಗಿದ್ದಾರೆ. ಮೈಲಾರ್ ಮಹಾದೇವಪ್ಪ ಪಾರ್ಟಿಸಿಪೇಟೆಡ್ ಇನ್ ದ ದಂಡಿ ಮಾರ್ಚ್ ಆಫ್ ಮಹಾತ್ಮ ಗಾಂಧೀಜಿ. ಗಾಂಧೀಜಿಯವರ ದಂಡಿಯಾತ್ರೆಯಲ್ಲಿ ಭಾಗವಹಿಸಿದವರು. ಸೊ ದ್ಯಾಟ್ ವಾಸ್ ಒನ್ ಆಫ್ ದ ಥಿಂಗ್ ಟು ಬಿ ರಿಮೆಂಬರ್ಡ್. ಇನ್ನೊಂದು ಇಲ್ಲೇ ನೆನಪಿಟ್ಕೊರಿ, ಹರಡಿಕರ್ ಮಂಜಪ್ಪ ಅವರು. ಹರಡಿಕರ್ ಮಂಜಪ್ಪರನ್ನು ಕರ್ನಾಟಕದ ಗಾಂಧಿ ಅಂಥೇಳಿ ಕರೀತಾರೆ. ಹೀ ಈಸ್ ಕಾಲ್ಡ್ ಆ್ಯಸ್ ದ ಗಾಂಧಿ ಆಫ್ ಕರ್ನಾಟಕ, ಹರಡಿಕರ್ ಮಂಜಪ್ಪ. ಹಾಗೆ ಎಂ ಪಿ ನಾಡಕರ್ಣಿ ಈಗ ಹೇಳಿದ್ದೆ ನಿಮಗೆ, ಅಂಕೋಲಾದಲ್ಲಿ ನಡೆದಂಥ ಉಪ್ಪಿನ ಸತ್ಯಾಗ್ರಹದ ನಾಯಕತ್ವವನ್ನು ಇಲ್ಲೇ ವಹಿಸಿಕೊಂಡಿದ್ದರು. ಎನ್ ಎಸ್ ಹರಡಿಕರ್ ವಾಸ್ ದ ಫೌಂಡರ್ ಆಫ್ ದ್ಯಾಟ್ ಹಿಂದೂಸ್ತಾನ್ ಸೇವಾದಳ್. ಅದಕ್ಕೆ ಈ ನಾಯಕರು ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಬರುವಂಥ ಈ ನಾಯಕರನ್ನು ನಾವು ನೆನಪಿಟ್ಕೊಳ್ಬೇಕು. ಯು ಹ್ಯಾವ್ ಟು ರಿಮೆಂಬರ್ ದೀಸ್ ಫ್ರೀಡಮ್ ಫೈಟರ್ಸ್ ಆಫ್ ಕರ್ನಾಟಕ. ಯಾಕಂದರೆ ಇದರ ಮೇಲೆ ನಿಮಗೆ ಸಂಭಾವ್ಯ ಪ್ರಶ್ನೆಗಳಿವೆ. ಯು ಕ್ಯಾನ್ ಗೆಟ್ ಹಿಯರ್ ದ ಕ್ವಶನ್ಸ್ ಆನ್ ದೀಸ್ ಹಿಯರ್ ಮೇನ್ಲಿ ದ ಲೀಡರ್ಸ್. ಸೊ ದೀಸ್ ಆರ್ ಸಮ್ ಆಫ್ ದ ವೆರಿ ಪ್ರಾಮಿನೆಂಟ್ ಲೀಡರ್ಸ್ ಆಫ್ ಅವರ್ ಫ್ರೀಡಮ್ ಸ್ಟ್ರಗಲ್. ನಮ್ಮ ಸ್ವಾತಂತ್ರ್ಯ ಹೋರಾಟದ ಭಾಳ ಪ್ರಮುಖ ನಾಯಕರು ಕರ್ನಾಟಕದಲ್ಲಿ ಬರೋರು. ಫಸ್ಟ್ ಫ್ರೀ ವಿಲೇಜ್ ಆಫ್ ಇಂಡಿಯಾ ವಾಸ್, ಭಾರತದ ಪ್ರಥಮ ಇದನ್ನು ಮುಕ್ತ ಗ್ರಾಮ ಅಂಥೇಳಿ ಕರೆಯಲಾಗಿದೆ, ಸ್ವತಂತ್ರ ಗ್ರಾಮ ಅಂಥೇಳಿ ಕರೆಯಲಾಗಿದೆ. ಇನ್ನು ಭಾರತ ಸ್ವತಂತ್ರವಾಗಿರಲಿಲ್ಲ, ಆದರೆ ಈ ಗ್ರಾಮ ಸ್ವತಂತ್ರ ಅಂಥೇಳಿ ಘೋಷಣೆ ಮಾಡಿಕೊಂಡಿತ್ತು. ಸೊ ಇಂಡಿಯಾ ಹ್ಯಾಡ್ ನಾಟ್ ಬಿಕಮ್ ಇಂಡಿಪೆಂಡೆಂಟ್ ಎಟ್, ಬಟ್ ದಿಸ್ ವಿಲೇಜ್ ದ ವಿಲೇಜಸ್ ಡಿಕ್ಲೇರ್ಡ್ ದೆಮ್ಸೆಲ್ಸ್ ಆ್ಯಸ್ ಎ ಇಂಡಿಪೆಂಡೆಂಟ್ ಫ್ರೀ ವಿಲೇಜ್. ದಟ್ ವಾಸ್ ಹಿಯರ್ ವಾಟ್ ವಿ ಹ್ಯಾವ್ ಹಿಯರ್ ಇನ್ ದ 1942 ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಬರುವಂಥ ಘಟನೆ ಅದು. ಇಟ್ ಈಸ್ ಇನ್ ಕ್ವಿಟ್ ಇಂಡಿಯಾ ಮೂಮೆಂಟ್ ದಿಸ್ ಇವೆಂಟ್ ಕಮ್ಸ್. ಇದು ಈಸೂರು ಅಂಥೇಳಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತದೆ. ದ ಪೀಪಲ್ ಆಫ್ ಈಸೂರು ಡಿಕ್ಲೇರ್ಡ್ ದೆಮ್ಸೆಲ್ಫ್ ಆ್ಯಸ್ ಎ ಇಂಡಿಪೆಂಡೆಂಟ್ ಆರ್ ಫ್ರೀ ಹಿಯರ್ ವಿಲೇಜ್. ಈಸೂರದ ಜನರೇ ತಾವು ಸ್ವತಂತ್ರ ಅಂಥೇಳಿ ಘೋಷಣೆ ಮಾಡಿಕೊಂಡದ್ದು 1942 ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ. ಇಟ್ ಈಸ್ ಇನ್ ದ ಕ್ವಿಟ್ ಇಂಡಿಯಾ ಮೂಮೆಂಟ್ ವಿ ಗೆಟ್ ದಿಸ್ ಈಸೂರ್ ಹಿಯರ್ ವಿಲೇಜ್ ವಿಚ್ ಕಮ್ಸ್ ಇನ್ ದ ಶಿವಮೊಗ್ಗ ಡಿಸ್ಟ್ರಿಕ್ಟ್. ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುವಂಥ ಇದು ಸ್ಥಳವಾಗಿದೆ ಅದು. ಅದಕ್ಕೆ ಅದನ್ನು ಫಸ್ಟ್ ಫ್ರೀ ವಿಲೇಜ್ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ರಿಮೆಂಬರ್ ಇಂಡಿಯಾ ಹ್ಯಾಡ್ ನಾಟ್ ಬಿಕಮ್ ಇಂಡಿಪೆಂಡೆಂಟ್. ದ ಮೈಸೂರ್ ಕಿಂಗ್ ಹೂ ಸೈನ್ಡ್ ದ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್. ಭಾಳ ಮುಖ್ಯವಾದಂಥ ಪ್ರಶ್ನೆ ಇದು. ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಫ್ರಮ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ಯು. ದ ಇನ್ಸ್ಟ್ರೂಮೆಂಟ್ ಆಫ್ ಸಕ್ಸೆಷನ್, ಮಿಲಿನ ಪತ್ರಕ್ಕೆ ರುಜು ಹಾಕಿದ ಮೈಸೂರು ಸಂಸ್ಥಾನದ ರಾಜ ಯಾರು? ಮಿಲಿನ ಪತ್ರ, ದಿಸ್ ವಾಸ್ ಅಡಾಪ್ಟೆಡ್ ಬೈ ಸರ್ದಾರ್ ವಲ್ಲಭಾಯ್ ಪಟೇಲ್. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಈ ಮಿಲಿನ ಪತ್ರವನ್ನು ಸಿದ್ಧಪಡಿಸಿದ್ದು. ಅಂದರೆ ನಮ್ಮ ಸಂಸ್ಥಾನಗಳೇನಿದ್ದವು, ಸುಮಾರು 562 ಸಂಸ್ಥಾನಗಳಿದ್ದವು. ದರ್ ವ್ಯಾರ್ ಟೋಟಲಿ 562 ಹಿಯರ್ ಸ್ಟೇಟ್ಸ್ ವೆನ್ ಇಂಡಿಯಾ ಗಾಟ್ ದ ಇಂಡಿಪೆಂಡೆನ್ಸ್. 1947ರ ಕಾಯ್ದೆ ಏನು ಹೇಳ್ತು? ವಾಟ್ 1947 ಆ್ಯಕ್ಟ್ ಸೆಡ್ ಹಿಯರ್ ದೆರ್ ವಿಲ್ ಬಿ ಟೂ ಯೂನಿಯನ್ಸ್, ದ ಯೂನಿಯನ್ ಆಫ್ ಪಾಕಿಸ್ತಾನ್ ಆ್ಯಂಡ್ ದ ಯೂನಿಯನ್ ಆಫ್ ಇಂಡಿಯಾ. ಒಂದು ಕಡೆ ಪಾಕಿಸ್ತಾನ್ ಹೊಸ ರಾಷ್ಟ್ರವಾಗೋದು, ಇನ್ನೊಂದು ಇಲ್ಲೇ ಭಾರತದ ಒಕ್ಕೂಟ. ಹೀಗೆ ಎರಡು
ಒಕ್ಕೂಟಗಳಲ್ಲಿ ಒಂದು ಪಾಕಿಸ್ತಾನ ಒಂದು ಭಾರತದ ಒಕ್ಕೂಟ ಹಾಗೆ ನಮ್ಮ ದೇಶೀಯ ಸಂಸ್ಥಾನಗಳ ಬಗ್ಗೆ ಏನು ಹೇಳಲಾಯಿತು ಆ ಕಾಯ್ದೆಯಲ್ಲಿ ವಾಟ್ ವಾಸ್ ಸೆಡ್ ಅಬೌಟ್ ದ ಪ್ರಿನ್ಸ್ಕ್ಲಿ ಸ್ಟೇಟ್ಸ್ 562 ಸಂಸ್ಥಾನಗಳು ದ 562 ಸ್ಟೇಟ್ಸ್ 562 ಸಂಸ್ಥಾನಗಳು ಏನಿವೆ ಇವು ಪಾಕಿಸ್ತಾನ ಒಕ್ಕೂಟ ಆದರೂ ಸೇರಬಹುದು ಇಲ್ಲಂದ್ರೆ ಭಾರತದ ಒಕ್ಕೂಟ ಆದರೂ ಸೇರಬಹುದು ಅಥವಾ ಸ್ವತಂತ್ರವಾಗಿ ಉಳಿದುಕೊಳ್ಳಬಹುದು ದೇ ಕ್ಯಾನ್ ರಿಮೇನ್ ಇಂಡಿಪೆಂಡೆಂಟ್ ದೇ ಕ್ಯಾನ್ ಜಾಯಿನ್ ಪಾಕಿಸ್ತಾನ್ ಆರ್ ದೇ ಕ್ಯಾನ್ ಜಾಯಿನ್ ಇಂಡಿಯಾ ಸೊ ಇಟ್ ಈಸ್ ದ ಚಾಯ್ಸ್ ಇಸ್ ಲೆಫ್ಟ್ ಟು ದ ರೆಸ್ಪೆಕ್ಟಿವ್ ಕಿಂಗ್ಸ್ ಅಲ್ಲಿ ಅರಸರಿಗೆ ಆ ಒಂದು ಆಯ್ಕೆ ನೀಡಲಾಗುವುದು ದಿಸ್ ವಾಸ್ ವಾಟ್ ಇಟ್ ವಾಸ್ ಮೇನ್ಲಿ ಸೆಡ್ ಇನ್ ದ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಬಟ್ ಸರ್ದಾರ್ ವಲ್ಲಭಾಯ್ ಪಟೇಲ್ ವಾಂಟೆಡ್ ದ್ಯಾಟ್ ಆಲ್ ದೀಸ್ ಹಿಯರ್ ಪ್ರಿನ್ಸ್ಲಿ ಸ್ಟೇಟ್ ಮಸ್ಟ್ ಜಾಯಿನ್ ಇಂಡಿಯನ್ ಯೂನಿಯನ್ ಆ ಒಂದು 562 ಸಂಸ್ಥಾನಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸೋದು ವಲ್ಲಭಾಯ್ ಪಟೇಲ್ ಅವರ ಈ ಒಂದು ಗುರಿಯಾಗಿತ್ತು ಅದಕ್ಕೆ ಆ ಮಿಲಿನ ಪತ್ರಕ್ಕೆ ಎಲ್ಲರದು ಈ ಒಂದು ರುಜುವನ್ನು ಹಾಕಿಸ್ಕೊಂಡ್ರು ಹೀ ಗಾಟ್ ಸೈನ್ಡ್ ದ್ಯಾಟ್ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ಮೂರು ಸಂಸ್ಥಾನಗಳ ಸಮಸ್ಯೆ ಬಂದದ್ದು ಇದು ಈಗಾಗಲೇ ನಿಮಗೆ ಗೊತ್ತಿದೆ ಅದು ಒಂದು ಜುನಾಗಢ ಆಗಿರ್ಬೋದು ಕಾಶ್ಮೀರ ಆಗಿರ್ಬೋದು ಹೈದರಾಬಾದ್ ಆಗಿರ್ಬೋದು ಈ ಸಂಸ್ಥಾನದಿಂದ ಸಮಸ್ಯೆ ಉದ್ಭವ ಆಗಿತ್ತು ಆದರೆ ವಲ್ಲಭಾಯ್ ಪಟೇಲ್ ವಿತ್ ಎ ವೆರಿ ಡಿಟರ್ಮಿನೇಷನ್ ಹೀ ಮೇನ್ಲಿ ಮೇಡ್ ದೀಸ್ ಹಿಯರ್ ಪ್ರಿನ್ಸ್ಲಿ ರೂಲರ್ಸ್ ಟು ಜಾಯಿನ್ ದ ಇಂಡಿಯನ್ ಯೂನಿಯನ್ ಸೊ ದ್ಯಾಟ್ಸ್ ವೈ ಹಿಯರ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಬರ್ತ್ಡೇ ವೆರಿ ರೀಸೆಂಟ್ಲಿ ವಿ ಸೆಲೆಬ್ರೇಟೆಡ್ ಅಕ್ಟೋಬರ್ 31st ಅವರ ಜನ್ಮದಿನ ಏನಿದೆ ದಿಸ್ ಇಸ್ ಸೆಲೆಬ್ರೇಟೆಡ್ ಆ್ಯಸ್ ದ ನ್ಯಾಷನಲ್ ಯೂನಿಟಿ ಡೇ ಇನ್ ಇಂಡಿಯಾ ಭಾರತದ ರಾಷ್ಟ್ರೀಯ ಏಕತಾ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನ ಅಕ್ಟೋಬರ್ 31 ಅದಕ್ಕೆ ಯಾಕಂದರೆ ಈ ಸಂಸ್ಥಾನಗಳನ್ನು ಅವರು ಇಲ್ಲೇ ಭಾರತದ ಒಕ್ಕೂಟಕ್ಕೆ ಮಿಲೀನಗೊಳಿಸಿದ್ದಕ್ಕೆ ಸೊ ದ್ಯಾಟ್ ಈಸ್ ಯಾರ್ ನಾವು ದ ಆನ್ಸರ್ ವಿ ಆರ್ ಬಿ ಕಮಿಂಗ್ ಹೂ ಸೈನ್ಡ್ ದಿಸ್ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ಮೈಸೂರದ ಯಾವ ಅರಸ ಇದಕ್ಕೆ ರುಜು ಹಾಕಿದ ಸೊ ದ ಆನ್ಸರ್ ಈಸ್ ಜೈ ಚಾಮರಾಜೇಂದ್ರ ಒಡೆಯರ್ ಅಲ್ಲೇ ಒಡೆಯರರ ಕೊನೆಯ ಅರಸ ಇವನು ಜೈ ಚಾಮರಾಜೇಂದ್ರ ಒಡೆಯರ್ ಸೈನ್ಡ್ ದಿಸ್ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ಲಾಲ್ಬಾಗ್ ಗಾರ್ಡನ್ ಇನ್ ಬೆಂಗಳೂರು ವಾಸ್ ಲೇಡ್ ಬೈ ಬೆಂಗಳೂರದಲ್ಲಿ ಲಾಲ್ಬಾಗ್ ಏನಿದೆ ಇದನ್ನು ಇಲ್ಲೆ ಬೆಳೆಸಿದವರು ಯಾರು ಹೂ ಲೇಡ್ ಡೌನ್ ಇದು ಯಾರ ಕಾಲದಲ್ಲಿ ಈ ಲಾಲ್ಬಾಗ್ ಉದ್ಯಾನವನ್ನು ಅಲ್ಲಿ ಬೆಳೆಸಲಾಯಿತು ಅದಕ್ಕೆ ಉತ್ತರ ನಾವು ನೋಡ್ತೀವಿ ಹೈದರ್ ಅಲಿ ಆಗಿದೆ ಹೈದರ್ ಅಲಿ ವಾಸ್ ರೆಸ್ಪಾನ್ಸಿಬಲ್ ಫಾರ್ ದ ಲೇಯಿಂಗ್ ಆಫ್ ದಿ ಯಾರ್ ಲಾಲ್ಬಾಗ್ ಗಾರ್ಡನ್ ದಿಸ್ ಇಸ್ ಒನ್ ಆಫ್ ದಿ ಥಿಂಗ್ ಟು ಬಿ ರಿಮೆಂಬರ್ಡ್ ಮೆನ್ಷನ್ ದ ಇಂಪ್ಯಾಕ್ಟ್ ಆಫ್ ನಗರ ರಿವೋಲ್ಟ್ ಆಫ್ 1831 1831 ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುವಂಥ ನಗರದಲ್ಲಿ ನಡೆದಂಥ ರೈತ ಚಳವಳಿದ ಇದರ ಪರಿಣಾಮ ಏನಾಯಿತು ದ ಪೀಸೆಂಟ್ ಮೂಮೆಂಟ್ ವಿಚ್ ಟುಕ್ ಪ್ಲೇಸ್ ಇನ್ ನಗರ ಇನ್ ಶಿವಮೊಗ್ಗ ಡಿಸ್ಟ್ರಿಕ್ಟ್ 1831 ವಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ದ್ಯಾಟ್ ಅದರ ಪರಿಣಾಮ ಏನಾಯಿತು ದ್ಯಾಟ್ ಈಸ್ ವಾಟ್ ಹಿಯರ್ ಈಸ್ ಗಿವನ್ ಅನೆಕ್ಸೇಷನ್ ಆಫ್ ಮೈಸೂರ್ ಬೈ ದ ಬ್ರಿಟಿಷ್ ಕೂಡಲೇ ದುರಾಡಳಿತವನ್ನು ಕಾರಣವಾಗಿ ನೀಡಿ ಇಲ್ಲೇ ಬ್ರಿಟಿಷರು ಮೈಸೂರು ಸಂಸ್ಥಾನವನ್ನು ವಶಪಡಿಸಿಕೊಂಡದ್ದು ದ್ಯಾಟ್ ವಾಸ್ ದ ರಿಸಲ್ಟ್ ಆಫ್ ದಿಸ್ ಅನೆಕ್ಸೇಷನ್ ಆಫ್ ಮೈಸೂರು ಬೈ ದ ಬ್ರಿಟಿಷ್ ಟುಡೇ ಬೆಂಗಳೂರು ರೈಲ್ವೆ ಸ್ಟೇಷನ್ ಈಸ್ ನೇಮ್ಡ್ ಆಫ್ಟರ್ ಈಗ ಪ್ರಸ್ತುತ ಬೆಂಗಳೂರು ರೈಲು ನಿಲ್ದಾಣ ಏನಿದೆ ಮುಖ್ಯ ನಗರ ಬೆಂಗಳೂರು ರೈಲು ನಿಲ್ದಾಣಕ್ಕೆ ಇಲ್ಲಾರು ಮೊದಲಿಗೆ ಅದಕ್ಕೆ ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನ್ ಅಂತ ಹೇಳ್ತಾ ಇದ್ವಿ ಈಗ ಯಾವ ಹೊಸ ಹೆಸರನ್ನು ಕೊಟ್ಟಿದ್ದಾರೆ ಯಾವ ಅರಸ ಈ ಒಂದು ವ್ಯಕ್ತಿ ಹೆಸರು ಬಂದಿದೆ ಅದು ಕೆಂಪೇಗೌಡನೋ ರಾಣಿ ಚೆನ್ನಮ್ಮನೋ ಸಂಗೊಳ್ಳಿ ರಾಯಣ್ಣನೋ ಅಥವಾ ಕೃಷ್ಣರಾಜ ಒಡೆಯರ್ ನಾಲ್ಕನೇವನು ಯಾವ ಹೆಸರು ಬಂದಿದೆ ಅದಕ್ಕೆ ನಾವು ನೋಡ್ತೀವಿ ಅಲ್ಲೇ ಇಲ್ಲೇ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂಥೇಳಿ ಈಗಿನ ಬೆಂಗಳೂರು ರೈಲು ನಿಲ್ದಾಣಕ್ಕೆ ಈ ಒಂದು ಹೊಸ ಹೆಸರು ಹೊಸ ನಾಮಕರಣವಾಗಿದೆ ದ್ಯಾಟ್ ಈಸ್ ವಾಟ್ ವಿ ಹ್ಯಾವ್ ಗಾಟ್ ಹಿಯರ್ ದಿ ಸಂಗೊಳ್ಳಿ ರಾಯಣ್ಣ ನೇಮ್ ಈಸ್ ಗಿವನ್ ಟು ಹಿಯರ್ ದ ಬೆಂಗಳೂರು ರೈಲ್ವೆ ಸ್ಟೇಷನ್ ಸೊ ದೀಸ್ ಆರ್ ಮೇನ್ಲಿ ಹಿಯರ್ ದಿ ಇಂಪಾರ್ಟೆಂಟ್ ಕ್ವಶನ್ಸ್ ದ 25 ಕ್ವಶನ್ಸ್ ವಿಚ್ ವಿ ಹ್ಯಾವ್ ಸ್ಟಡೀಡ್ ಹಿಯರ್ ಫ್ರಾಮ್ ಕರ್ನಾಟಕ ಹಿಸ್ಟ್ರಿ ಕರ್ನಾಟಕದ ಚರಿತ್ರೆಯಿಂದ 25 ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಹಿಂದೆ ಕೂಡ ಕೆಲವು ಪ್ರಶ್ನೆಗಳನ್ನು ನಾನು ನಿಮಗೆ ಚರ್ಚೆ ಮಾಡಿದ್ದೇನೆ ಇವು ಕೂಡ ನೀವು ಸೇರಿಸ್ಕೊಂಡು ಆ ಕರ್ನಾಟಕದ ಇತಿಹಾಸದ ಮೇಲೆ ಬರುವಂಥ ಸಂಭಾವ್ಯ ಪ್ರಶ್ನೆಗಳನ್ನು ನಾನು ಅಲ್ಲೇ ವಿಷಯ ಹೇಳಿದ್ದೇನೆ ಅದನ್ನು ಆಧಾರಿತವಾಗಿ ಇನ್ನೂ ಕೆಲವು ಪ್ರಶ್ನೆಗಳನ್ನು ನೀವು ಸಂಗ್ರಹಿಸಿಕೊಂಡು ನಿಮ್ಮ ಪರೀಕ್ಷೆಗೆ ನೀವು ಸಿದ್ಧತೆಯನ್ನು ಮಾಡಿಕೊಳ್ಳಿ ಸೊ ಯು ಪ್ರಿಪೇರ್ ಹಿಯರ್ ಆ್ಯಡಿಂಗ್ ಸಮ್ ಮೋರ್ ಇಂಪಾರ್ಟೆಂಟ್ ಕ್ವಶನ್ಸ್ ಆನ್ ಕರ್ನಾಟಕ ಹಿಸ್ಟ್ರಿ ಟು ದಿಸ್ ವಾಟ್ ಐ ಹ್ಯಾವ್ ಡಿಸ್ಕಸ್ಡ್ ಆ್ಯಂಡ್ ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ಯುವರ್ ದ ಫೋರ್ತ್ ಕಮಿಂಗ್ ಎಕ್ಸಾಮಿನೇಷನ್ ಸೊ ಇನ್ ಮೈ ನೆಕ್ಸ್ಟ್ ಸೆಷನ್ ಐ ವಿಲ್ ಬಿ ಕಮಿಂಗ್ ಔಟ್ ವಿತ್ ದ ಕ್ವಶನ್ಸ್ ಆನ್ ವರ್ಲ್ಡ್ ಹಿಸ್ಟ್ರಿ ಇಂಡಿಯನ್ ಹೆರಿಟೇಜ್ ಆರ್ಟ್ ಆ್ಯಂಡ್ ಕಲ್ಚರ್ ಇದರ ಮೇಲೂ ಕೂಡ ಪ್ರಶ್ನೆಗಳಿವೆ ನಿಮಗೆ ಭಾರತದ ಪರಂಪರೆ ಮತ್ತು ಸಂಸ್ಕೃತಿ ಹಾಗೆ ಇಲ್ಲೇ
ವಿಶ್ವ ಇತಿಹಾಸದ ಕೆಲವು ಪ್ರಶ್ನೆಗಳನ್ನು ತೆಗೆದುಕೊಂಡು ಅದನ್ನು ನಾನು ನಿಮಗೆ ಅಲ್ಲೇ ಚರ್ಚೆ ಮಾಡ್ತೀನಿ. ಐ ವಿಲ್ ಬಿ ಡಿಸ್ಕಸಿಂಗ್ ದೋಸ್ ಮೇನ್ಲಿ ದಿ ಆಸ್ಪೆಕ್ಟ್ಸ್. ಸೊ ದಟ್ ಈಸ್ ಹಿಯರ್ ಇನ್ ದ ನೆಕ್ಸ್ಟ್ ಸೆಷನ್ ವಿ ವಿಲ್ ಬಿ ಕಂಟಿನ್ಯೂಯಿಂಗ್ ದಿಸ್ ಪರ್ಟಿಕ್ಯುಲರ್ಲಿ ದ ಟಾಪಿಕ್ ವರ್ಲ್ಡ್ ಹಿಸ್ಟ್ರಿ ಹೆರಿಟೇಜ್ ಆ್ಯಂಡ್ ಕಲ್ಚರ್ ಆಫ್ ಇಂಡಿಯಾ. ಸೊ ವಿತ್ ದಿಸ್ ಐ ಕನ್ಕ್ಲೂಡ್ ಹಿಯರ್ ಮೈ ಸೆಷನ್ ಆ್ಯಂಡ್ ಹಿಯರ್ ಡೂ ಕೀಪ್ ವಾಚಿಂಗ್ ದ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಐ ವಿಲ್ ಬಿ ಬ್ಯಾಕ್ ವಿತ್ ಯು with another part of history. Thank you.